ಬಂಡಾಯ ಹೇಳುತ್ತಿದ್ದಾರೆ ಅಂತೂ ವಿಚಾರ. ಏ ನನಗೂ ನಿನ್ನೆ ಪಾಪ ಸತೀಶ್ ಜರಕಿಹೊಳಿ ನಾವು ಕೂಡಿದ್ವಿ, ನನಗೂ ಕರೆದ್ರು. ಮೈಸೂರು ದಸರಾಕ್ಕೆಲ್ಲ ಹೋಗ್ತಾ ಇದೀವಿ ಅಂತೇಳಿ ನಮ್ಮ ಸುನೀಲ್ ಹಣಮಕ್ಕನವ್ರು ಬಡಿದ್ರು, ಎಲ್ಲ ಎಲ್ಲರೂ ಕೂಡಿ ಇದಕ್ಕೆ ಮೈಸೂರು ದಸರಾಗೆ ಹೋಗುವಂತ. ಮೈಸೂರು ದಸರಾಗೆ ಹೋದ್ರೆ ಬಂಡಾಯನ ಸತೀಶ್ ಜಾರಕಿಹೊಳಿ ನನಗೂ ಕೂಡ ಮೊನ್ನೆ ನಾವು ಕೂಡ ಸಬ್ ಕಮಿಟಿ ಮೀಟಿಂಗ್ ಇದ್ದೀವಿ, ಆದ್ಮೇಲೆ ಕೂತು ಚರ್ಚೆ ಮಾಡಿದ್ದೀವಿ ನಿನ್ನೆ. ಬಟ್ ಮೊನ್ನೆ ಸುನೀಲ್ ಹನುಮನ್ ಅವ್ರು ಬಂದಿದ್ರು ಸರ್, ಎಲ್ಲರೂ ಕೂಡ ದಸರಾಗೆ ಹೋಗ್ತಿದ್ದೀವಿ, ಅವ್ರು ಅಟ್ಟೆ ಶಾಸಕ ಅಟ್ಟೆ ಎಲ್ಲ ಒಟ್ಟಿ ಎಲ್ಲರೂ ಕೂಡ ಎಲ್ಲರೂ ಹೋಗಿ ನೋಡಿದ್ರು ದಸರಾಗೆ ಹೋಗ್ಬಾರ್ದಾ? ಅದು ದಸರಾಗೆ ಹೋದ್ರು ಅಸಮಾಧಾನ ನಮ್ಮ ಕಾಂಗ್ರೆಸ್ನಾಗ ಅಸಮಾಧಾನ ಇಲ್ಲ, ಬಿ ಜೆ ಪಿ ಜನತಾದಳ ಫುಲ್ ನಾನು ಹೇಳಿದ್ನಲ್ಲ. ಏ ನೋಡಿ, ನಾನು ಸತೀಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತರು, ನಾನು ಕೂಡ ಮೊನ್ನೆನೂ ಮಾತಾಡಿದ್ರೆ ದಸರಾಗೆ ಹೋಗ್ತೇನೆ ಬರ್ತೀರಿ ಅಂತ ಕೇಳಿದ್ರು ನನಗೆ. ನಾನು ವಿದೇಶ ಪ್ರವಾಸದಾಗಿದ್ದೆ, 15-20 ದಿವಸ ನನ್ನ ಜಿಲ್ಲೆಯಲ್ಲಿಲ್ಲ, ಅಲ್ಲಿ ಹೋಗಿ ಬರ ಗಿರ ಎಲ್ಲನೂ ಕೂಡ ನಾವು ಚಿದ್ ಮಾಡಬೇಕಾಗಿದೆ, ಮೀಟಿಂಗ್ ಮಾಡಬೇಕಾಗಿದೆಪ್ಪ, ನೀವು ಹೋಗಿ ಬರ್ರಿ ಏನ್ರಿ, ನಾವು ನಮಗೆ ಆ ಭಾಗ್ಯ ಇಲ್ಲ ದಸರಾ ಇದು ಮಾಡೋಕೆ ಅಂತ ಹೇಳಿದೆ. ಏ ನನಗೂ ನಿನ್ನೆ ಪಾಪ ಸತೀಶ್ ಜರಕಿಹೊಳಿ ನಾವು ಕೂಡಿದ್ವಿ, ನನಗೂ ಕರೆದ್ರು. ಮೈಸೂರು ದಸರಾಕ್ಕೆಲ್ಲ ಹೋಗ್ತಾ ಇದೀವಿ ಅಂತೇಳಿ ನಮ್ಮ ಸುನೀಲ್ ಹಣಮಕ್ಕನವ್ರು ಬರೆದ್ರು, ಎಲ್ಲ ಎಲ್ಲರೂ ಕೂಡಿ ಇದಕ್ಕೆ ಮೈಸೂರು ದಸರಾಗೆ ಹೋಗುವಂಥದ್ದು. ಮೈಸೂರು ದಸರಾಗೆ ಹೋದ್ರೆ ಬಂಡಾಯನ ಸತೀಶ್ ಜಾರಕಿಹೊಳಿ ನನಗೂ ಕೂಡ ಮೊನ್ನೆ ನಾವು ಕೂಡ ಸಬ್ ಕಮಿಟಿ ಮೀಟಿಂಗ್ ಇದ್ದೀವಿ, ಆದ್ಮೇಲೆ ಕೂತು ಚರ್ಚೆ ಮಾಡಿದ್ದೀವಿ ನಿನ್ನೆ. ಬಟ್ ಮೊನ್ನೆ ಸುನೀಲ್ ಹಣಮನ್ ಅವ್ರು ಬಂದಿದ್ರು ಸರ್, ಎಲ್ಲರೂ ಕೂಡ ದಸರಾಗೆ ಹೋಗ್ತಿದ್ದೀವಿ, ಅವ್ರು ಅಟ್ಟೆ ಶಾಸಕ ಅಟ್ಟೆ ಎಲ್ಲ ಒಟ್ಟಿಗೆ ಎಲ್ಲರೂ ಕೂಡ ಎಲ್ಲರೂ ಹೋಗಿ ನೋಡಿದ್ರು ದಸರಾಗೆ ಹೋಗ್ಬಾರ್ದಾ? ಅದು ದಸರಾಗೆ ಹೋದ್ರು ಅಸಮಾಧಾನ ನಮ್ಮ ಕಾಂಗ್ರೆಸ್ನಾಗ ಅಸಮಾಧಾನ ಇಲ್ಲ, ಬಿ ಜೆ ಪಿ ಜನತಾದಳ ಫುಲ್ ನಾನು ಹೇಳಿದ್ನಲ್ಲ. ಏ ನೋಡಿ, ನಾನು ಸತೀಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತರು, ನಾನು ಕೂಡ ಮೊನ್ನೆನೂ ಮಾತಾಡಿದ್ರೆ ದಸರಾಗೆ ಹೋಗ್ತೇನೆ ಬರ್ತೀರಿ ಅಂತ ಕೇಳಿದ್ರು ನನಗೆ. ನಾನು ವಿದೇಶ ಪ್ರವಾಸದಾಗಿದ್ದೆ, 15-20 ದಿವಸ ನನ್ನ ಜಿಲ್ಲೆಯಲ್ಲಿಲ್ಲ, ಅಲ್ಲಿ ಹೋಗಿ ಬರ ಗಿರ ಎಲ್ಲನೂ ಕೂಡ ನಾವು ಚಿದ್ ಮಾಡಬೇಕಾಗಿದೆ, ಮೀಟಿಂಗ್ ಮಾಡಬೇಕಾಗಿದೆಪ್ಪ, ನೀವು ಹೋಗಿ ಬರ್ರಿ ಏನ್ರಿ, ನಾವು ನಮಗೆ ಆ ಭಾಗ್ಯ ಇಲ್ಲ ದಸರಾ ಇದು ಮಾಡೋಕೆ ಅಂತ ಹೇಳಿದೆ ನಾವು.